ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಭಕ್ತ ಶ್ರೇಷ್ಠ ಕನಕದಾಸ ಜಯಂತಿ ಆಚರಣೆ. ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ. ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ಸಾಗಲು ಗಣ್ಯರು ಕರೆ. ರಾಣೆಬೆನ್ನೂರಿನ ಟಿಕೆಟ್ ಅಶೋಕ್ ಕುಮಾರ್ ಪೂಜಾರ್ಗೆ. ಆರ್ ಶಂಕರ್ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿಸಿ ಸಚಿವ ಸ್ಥಾನ ನೀಡುತ್ತೇವೆ, ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಮಾಜಿ ಸಚಿವ ದಿವಂಗತ ಬಾಪುಗೌಡ ದರ್ಶನಾಪುರ ಅವರ 31ನೇ ಪುಣ್ಯ ಸ್ಮರಣೆ. ಬಾಪುಗೌಡರು ಹೈದರಾಬಾದ್ ಕರ್ನಾಟಕ ಭಾಗದ ಹುಲಿ ಎಂದು ಖ್ಯಾತಿ. ದರ್ಶನಾಪುರ ಕೊಡುಗೆಯನ್ನ ಸ್ಮರಿಸಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಇದೀಗ ವಾರ್ತೆಗಳ ವಿವರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಕನಕದಾಸ ಜಯಂತ್ಯುತ್ಸವ ಸಮಾರಂಭವನ್ನು ಆಚರಣೆ ಮಾಡಲಾಯಿತು. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಅತಿಥಿ ಗಣ್ಯರು ಕನಕದಾಸ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಲ್ಲನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು. ಕಲಬುರಗಿಯ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನದ ನಿರ್ದೇಶಕರಾದ ಪ್ರೊಫೆಸರ್ ಎಚ್ ಟಿ ಪೋತೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಾಹಿತಿ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರ ವ್ಯಕ್ತಿ ಪರಿಚಯವನ್ನ ಮಾಡಿಕೊಟ್ರು. ವಿಜಯಪುರದ ವಿದ್ಯಾವರ್ಧಕ ಸಂಘದ ಮಂದಿರ ಸಾಲಿಗೆ ಪ್ರಾಚಾರ್ಯರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ವಿಶೇಷ ಅಂದರೆ ದಾಸ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿ ದೇಶದ ಮತ್ತು ರಾಜ್ಯದ ವಿವಿಧ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ ಸದಸ್ಯರಾಗಿ ಬೇರೆ ಬೇರೆ ಶಿಸ್ತುಗಳನ್ನು. ಇನ್ನೊಂದು ಮಾಡುವಂಥದ್ದು ಡಾಕ್ಟರ್ ಬಹು ಪ್ರಕೃತಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಪ್ರಚಲ ಸಾಹಿತ್ಯ ಕುರಿತು ಮಹತ್ವದ ಕೆಲಸವನ್ನು ನಾವು ಸದಸ್ಯರಾಗಿ ಕೂಡ ಮಾರ್ಗಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಬರುವ ಭಾಷೆಗಳು ಮರಾಠಿ, ಕನ್ನಡ, ದಖಲಿ, ಸಂಸ್ಕೃತ್, ಇಂಗ್ಲಿಷ್, ಇಷ್ಟು ಭಾಷೆಗಳಲ್ಲಿ ಬರುತ್ತೆ ಎನ್ನುವಂತಹ ನಮ್ಮ ಕೃಷ್ಣ ಕೋಲಾರವರು ನಮ್ಮ ಪ್ರಾಕೃತಿಕ ಹೆಸರು ಇರತಕ್ಕಂತಹ ಭಾರತೀಯ ವಿದ್ಯಾಭವನಕ್ಕೆ ಬೆಂಗಳೂರಿನ ಭಾರತೀಯ ವಿದ್ಯಾಭವನವರು ಮಹಾತ್ಮ ಗಾಂಧೀಜಿಯವರ ಕುರಿತಂತಹ 100 ಪುಸ್ತಕಗಳಲ್ಲಿ ಅನೇಕ ಪುಸ್ತಕಗಳನ್ನು ಬರೆದು ಸಲ್ಲಿಸಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಅತಿಥಿ ಗಣ್ಯರಿಗೆ ಸನ್ಮಾನವನ್ನ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ ಸಾಹಿತಿ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಮಾತನಾಡಿ ಒಬ್ಬ ಮನುಷ್ಯನಾಗಿ ಹುಟ್ಟಿ ಅತಿ ಉನ್ನತ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಗೆ ಜಾತಿ, ಕುಲ, ಮತ ಇರುವುದಿಲ್ಲ. ಕನಕದಾಸರು ಯಾವುದೇ ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ ಇತ್ಯಾದಿಗಳನ್ನ ದೇವರನ್ನ ಕಾಣುವುದಕ್ಕೆ ಯಾವುದನ್ನ ಅಭ್ಯಾಸ ಮಾಡಿರಲಿಲ್ಲ, ಆದರೂ ಅವರು ದೇವರನ್ನ ಕಂಡರು ಎಂದು ಹೇಳಿದರು. ಅತ್ಯುನ್ನತ ಸಾಧನೆಯಿಂದ ಮಾಡಿದಂತಹ ವ್ಯಕ್ತಿಗೆ ಜಾತಿ ಕುಲ ಮತ ಇರಲಿಲ್ಲ. ಯಾವ ಕಾಲದಲ್ಲಿ ಶಿಕ್ಷಣ, ಪಾಂಡಿತ್ಯ ಇತ್ಯಾದಿಗಳೆಲ್ಲ ಒಂದು ಸೈನಿಕ ವರ್ಗಕ್ಕೆ ಸೀಮಿತವಾಗಿತ್ತೋ ಆ ಕಾಲದಲ್ಲಿ ಈ ಮಹಾನುಭಾವ ಬಂದು ದೇವರನ್ನ ಕಾಣಲಿಕ್ಕೆ, ದೇವರ ಬಗ್ಗೆ ಚಿಂತಿಸಲಿಕ್ಕೆ, ಇದೆಲ್ಲ ಪಾಂಡಿತ್ಯ ಅಗತ್ಯ ಇಲ್ಲ. ನಾವು ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಆ ಎತ್ತರಕ್ಕೆ ಹೋಗ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಅದನ್ನ ನಮಗೆ ಇಡೀ ಭಾರತ ವರ್ಷದ ದೇಶಕ್ಕೆ ಕಲಿಸಿಕೊಟ್ಟಂತಹ ಮಹಾನುಭಾವ ಕನಕದಾಸ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಪರಿಮಳ ಅಂಬೇಕರ್, ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ, ಡಾಕ್ಟರ್ ಚಂದ್ರಕಲಾ ಬಿದರಿ, ಡಾಕ್ಟರ್ ಶ್ರೀಶ್ ಕುಮಾರ್ ಎಚ್ ವೈ, ಡಾಕ್ಟರ್ ಎಂ ಎಸ್ ಪಾಸೋಡಿ, ಪ್ರೊಫೆಸರ್ ಸಂಜೀವ್ ಕುಮಾರ್ ಕೆಎಂ, ಪ್ರೊಫೆಸರ್ ಸಿ ಸೋಮಶೇಖರ್ ಇತರರು ಇದ್ದರು. ಎಲ್ಲೋ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ ಲಿಮಿಟೆಡ್ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಂಪನಿಯಿಂದ ಷೇರುದಾರರಿಗೆ ಮೋಸ ವಂಚನೆ ಮಾಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ಕುಮಾರ್ ಕುಲಕರ್ಣಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲೋ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ಸ್ ಕಂಪನಿಯ ಪ್ರತಿ ಷೇರುದಾರರಿಂದ ಪ್ರತಿ ಕಾರಿಗೆ 2 ಲಕ್ಷ ರೂಪಾಯಿಗಳಂತೆ ಪಡೆದು ಉಳಿದ ಕಾರಿನ ಮೊತ್ತವನ್ನ ಬ್ಯಾಂಕ್ ಅಥವಾ ಫೈನಾನ್ಸ್ ವತಿಯಿಂದ ಸಾಲ ಪಡೆದು ಷೇರುದಾರರಿಗೆ ಆರ್ಸಿ ಮಾಡಿಸಿ ಲೀಸ್ಗೆ ಪಡೆದು ಷೇರುದಾರರಿಗೆ ಪ್ರತಿ ತಿಂಗಳ 9,800 ರೂಪಾಯಿಗಳಂತೆ ಮತ್ತು
200 ರೂಪಾಯಿ ಟಿಡಿಎಸ್ ಕಡಿತಗೊಳಿಸಿ ಅವರ ಖಾತೆಗೆ ಜಮಾ ಮಾಡುತ್ತಿದ್ರು. ಆದರೆ 3 ತಿಂಗಳಿನಿಂದ ಯಾವುದೇ ಹಣ ಷೇರುದಾರರಿಗೆ ಪಾವತಿಸುತ್ತಿಲ್ಲ. ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಈಗಾಗಲೇ ಕಂಪನಿಯು ಐಎಂಎ ರೀತಿ ವಂಚಿಸಿ ದೊಡ್ಡ ಹಗರಣ ಮಾಡಿದೆ ಎಂದು ಹೇಳಿ ಸಿಐಡಿ ತನಿಖೆಗೆ ಆದೇಶಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಸಿಐಡಿ ಅಧಿಕಾರಿಗಳು ಮತ್ತು ಕಂಪನಿಯವರು ಷೇರುದಾರರಿಗೆ ಸಂಪರ್ಕಿಸಿ ಯೆಲ್ಲೋ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ಸ್ ಕಂಪನಿಯ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ. ಆದರೆ ಷೇರುದಾರರಿಂದ ಪಡೆದ ಹಣವನ್ನು ಹಿಂತಿರುಗಿಸುವಲ್ಲಿ ಸರ್ಕಾರ ನಮ್ಮನ್ನು ಸಹಕರಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಷೇರುದಾರರಾದ ವೆಂಕಟೇಶ್ ಕುಮಾರ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ ಲಿಮಿಟೆಡ್ ಅಂತ ಒಂದು ಕ್ಯಾಬ್ ಕಂಪ್ನಿ ನೆಲಮಂಗಲ ಬೆಂಗಳೂರು ಗ್ರಾಮಾಂತರದಾಗ ರಿಜಿಸ್ಟರ್ಡ್ ಇದೆ. ಅದು ಕಂಪ್ನಿ ಪ್ರತಿ ಶೇರ್ ಹೋಲ್ಡರ್ಲಿಂದ 2 ವೆಹಿಕಲ್ಗೆ 2 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಪ್ರತಿ ತಿಂಗಳಿಗೆ 9,200 ರೂಪೀಸ್ ಟಿ ಡಿ ಎಸ್ ಕಟ್ ಮಾಡಿ ಪ್ರತಿ ವೆಹಿಕಲ್ಗೆ ಪ್ರತಿ ತಿಂಗಳಿಗೆ 9,800 ರೂಪಾಯಿ ನಮಗೆ ಪಾವತಿಸ್ತಿತ್ತು. ಈ ಎಲ್ಲ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ ಅನ್ನೋ ಕಂಪ್ನಿ 2017 ನೆಲಮಂಗಲ ಯಶವಂತಪುರ ಆಫೀಸ್ನ ಯಶವಂತಪುರ ರಿಜಿಸ್ಟರ್ಡ್ ಆಫೀಸ್ನಲ್ಲಿ ರಿಜಿಸ್ಟರ್ಡ್ ಆಗಿದೆ. ಅದರದೆಲ್ಲ ನಾಲ್ಕು ಕೊಡ್ತೀನಿ, ರಿಜಿಸ್ಟರ್ಡ್ ಆಗಿರೋ ಜಿ ಎಸ್ ಟಿ ನಂಬರು ಮತ್ತು ಎಲ್ಲ ಕಳಿಸಿಕೊಡ್ತೀನಿ. ಮತ್ತು ಇವರು ಈ ಕಂಪ್ನಿಗಳು ಸುಮಾರು 6 ತಿಂಗಳಿಂದ ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ 1 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವರಿಗೂ ಕೂಡ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ದಾರೆ. ಈಗ ಸುಮಾರು 3 ತಿಂಗಳ ಕೆಳಗಿಂದ ಫಸ್ಟ್ ವೀಕ್ ಆಫ್ ಜುಲೈ ಮಾನ್ಯ ಕಂದಾಯ ಮಂತ್ರಿಗಳು ಏನು ಮಾಡಿದರು, ಇದು ಐಎಂಎ ಥರ ಹಗರಣ ಥರ ಕಾಣಿಸ್ತಾ ಇದೆ, ಅದಕ್ಕಾಗಿ ಈ ಕಂಪ್ನಿ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಇದು ಸರಿ ಇದನ್ನೋ ಇಲ್ಲೋ ಅಂತ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರಿಗೆ ಮತ್ತು IAS ಆಫೀಸರ್ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟರು. ಅದ್ರ ಪ್ರಕಾರ ಇವರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಗ್ರಾಮಾಂತರ ಎಸ್ ಪಿ ಅವರಿಗೆ ಆದೇಶ ಕೊಟ್ಟು ಇದನ್ನು ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಹೇಳಿದರು. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್, ಆದರೆ ಇಲ್ಲಿವರೆಗೆ ನಮಗೆ ಇನ್ವೆಸ್ಟಿಗೇಷನ್ ಆಗಿದ್ದು ಯಾವುದೂ ರಿಪೋರ್ಟ್ ಬಂದಿಲ್ಲ. ಯಾವ CID ಆಫೀಸರ್ಗಳು ನಮಗೆ ಫೋನ್ ಮಾಡಿಲ್ಲ, ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ನೂ ನಮಗೆ ಫೋನ್ ಮಾಡಿಲ್ಲ. ಆ್ಯಕ್ಚುಲಿ ನಾವು ಇನ್ವೆಸ್ಟರ್ಸ್ ಇದೀವಿ, ನಮಗೆ ಇಲ್ಲಿವರೆಗೆ ಯಾವುದೇ ಥರದ್ದು ಮಾಹಿತಿನೇ ಸಿಕ್ಕಿಲ್ಲ. ಬರೀ ಪತ್ರಿಕೆಯಲ್ಲಿ ಬಂತು, ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು, ವಿಜಯ ಕರ್ನಾಟಕದಲ್ಲಿ ಬಂತು, ಕನ್ನಡಪ್ರಭದಲ್ಲಿ ಬಂತು, ಸುಮಾರು ರಾಷ್ಟ್ರೀಯ ಪತ್ರಿಕೆಗಳು ಎಲ್ಲರಲ್ಲೂ ಬಂತು. ಇದು ವಿಷಯ ಬಂದಮೇಲೆ ನಾವು ಇನ್ವೆಸ್ಟರ್ಸ್ ಪತ್ರಿಕೆಗಳು ಬಂದಮೇಲೆ ನಮ್ಗೆ ಗೊತ್ತಾಯಿತು ಇದು ಫ್ರಾಡ್ ಆಗ್ತಾ ಇದೆ ಅಂತ ಹೇಳಿ ನಾವು ಇಮಿಡಿಯೇಟ್ ಆಗಿ ಯೆಲ್ಲೋ ಎಕ್ಸ್ಪ್ರೆಸ್ಸಿಗೆ ಆಫೀಸಿಗೆ ಹೋದ್ವಿ. ಆಫೀಸ್ ಲಾಕ್ಔಟ್ ಆಗಿದೆ, ಅಲ್ಲಿ ಯಾರು ನಮಗೆ ಸಿಗ್ತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳಿದ್ರೆ ಇನ್ನೂ ತನಿಖೆ ಇದೆ, ಹೀಗಾಗಿ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇದ್ದಾರೆ. ಆ್ಯಕ್ಚುಲಿ ತನಿಖೆ ಇದೆ ಅಂತಂದ್ರೂ ಅಟ್ಲೀಸ್ಟ್ ನಮಗಾರ ಇನ್ಫಾರ್ಮೆಂಟ್ ನಮಗೆ ಕರಿಬೋದಾಗಿತ್ತು. ನಮ್ಗೆ ಯಾರ್ಯಾರು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿ ಸಾರ್ವಜನಿಕವಾಗಿ ಕೇಳಿದ್ರೆ ನಾವು ನಮ್ಮ ಡೀಟೇಲ್ಸ್ ಕೊಡ್ತಾ ಇದ್ವಿ. ಈಗ ಅದೇ ಡೀಟೇಲ್ಸ್ ಒಂದು ಸೆಟ್ ಅನ್ನು ನಿಮಗೆ ಕೊಡ್ಲಿಕ್ಕೆ ರೆಫರೆನ್ಸ್ ಅಲ್ಲವಾಗಿ. ಮಕ್ಕಳ ದಿನಾಚರಣೆಯ ದಿನವೇ ಛೋಟಾ ಮುಂಬೈನ ಪೋರಿಯೊಬ್ಬಳು ಮತ್ತೊಂದು ಸಾಧನೆಗೈದು ವಾಣಿಜ್ಯ ನಗರಿ ಕೀರ್ತಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾಳೆ. 12 ವರ್ಷದ ಬಾಲಕಿ ರೋಲರ್ ಸ್ಕೇಟಿಂಗ್ನ ಬ್ಲೈಂಡ್ ಫ್ಲೋರ್ನ ವಿಭಾಗದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾಳೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಸೇವ್ ಗರ್ಲ್ ಚೈಲ್ಡ್ ಅನ್ನು ದೇಯವಾಕ್ಯದೊಂದಿಗೆ ಹುಬ್ಬಳ್ಳಿಯ 12 ವರ್ಷದ ಓಜಲ್ 40 ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡು ಕೇವಲ 51.25 ಸೆಕೆಂಡ್ನಲ್ಲಿ 400 ಮೀಟರ್ ಸ್ಕೇಟಿಂಗ್ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಬರೆದಿದ್ದಾಳೆ. ಹುಬ್ಬಳ್ಳಿಯ ಶಿರೂರು ಪಾರ್ಕ್ ಟೆಂಡರ್ ಶೋ ರಸ್ತೆಯಲ್ಲಿ ನಡೆದ ಈ ಸಾಧನೆಯಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿ ವಿಕ್ಟರ್ ಫೆನೆಸ್ ದಾಖಲಿಸಿಕೊಂಡ್ರು. ಬೆಳ್ಳಂಬೆಳಗ್ಗೆ ನಡೆದ ಈ ಸಾಹಸ ಪ್ರದರ್ಶನಕ್ಕೆ ನೂರಾರು ಜನ ಸಾಕ್ಷಿಯಾಗಿದ್ದರು. ಅಲ್ಲದೆ ಹುಬ್ಬಳ್ಳಿಯ ಹುಡುಗಿಯ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಖಾಸಗಿ ಕಂಪನಿಯ CFO ಆಗಿರುವ ಸುನೀಲ್ ನಲವಡಿ ಹಾಗೂ ದೀಪಾ ನಲವಡಿ ಅವರ ಪುತ್ರಿಯಾದ ಓಜಲ್ ಕಳೆದೆರಡು ವರ್ಷಗಳಿಂದ ರೋಲರ್ ಸ್ಕೇಟಿಂಗ್ನಲ್ಲಿ ಸಾಧನೆ ಮಾಡುತ್ತಿದ್ದು ನಗರದ ಮಂಜುನಾಥೇಶ್ವರ ಸೆಂಟ್ರಲ್ ಸ್ಕೂಲ್ನಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಅಲ್ಲದೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಇದುವರೆಗೆ ಒಟ್ಟು 13 ದಾಖಲೆಗಳನ್ನು ನಿರ್ಮಿಸಿರುವ ಓಜಲ್ ಇದೀಗ ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡು ಸ್ಕೇಟಿಂಗ್ ಮಾಡುವ ಮೂಲಕ ಮತ್ತೊಂದು ದಾಖಲೆ ನಿರ್ಮಿಸಿದ್ದಾಳೆ. ಅಲ್ಲದೆ ಬ್ಲೈಂಡ್ ಫೋಲ್ಡ್ ವಿಭಾಗದಲ್ಲಿ ಓಜಲ್ ಮೊದಲ ಸಾಧಕಿಯಾಗಿ ಹೊರಹೊಮ್ಮುವ ಮೂಲಕ ಇಡೀ ಜಗತ್ತೇ ಹುಬ್ಬಳ್ಳಿ ಹತ್ತ ತಿರುಗಿ ನೋಡುವಂತೆ ಮಾಡಿದ್ದಾಳೆ. ಇನ್ನು ಓಜಲ್ ಕೂಡ ಭಾವುಕರಾಗಿ ಸಾಧನೆಗೆ ನೆರವಾದವರನ್ನ ಸ್ಮರಿಸಿದಳು. ಪುತ್ರಿಯ ಸಾಧನೆಯಿಂದ ಹೆಗ್ಗಿದ ಪಾಲಕರು ಗಿನ್ನಿಸ್ ದಾಖಲೆಯಾಗುತ್ತಿದ್ದಂತೆ ಮುದ್ದಾಡಿ ಅಭಿನಂದಿಸಿದರು. ಅಲ್ಲದೆ ಓಜಲ್ ಸಂಬಂಧಿಕರು, ಸ್ನೇಹಿತರು ಆಕೆಯನ್ನ ಎತ್ತಿಕೊಂಡು ಘೋಷಣೆ ಕೂಗಿದ್ರು. ಬಳಿಕ ಸ್ಥಳದಲ್ಲೇ ಗಿನ್ನಿಸ್ ಅಧಿಕಾರಿ ಪ್ರಮಾಣ ಪತ್ರವನ್ನ ನೀಡಿ ಓಜಲ್ ಅವರನ್ನ ಅಭಿನಂದಿಸಿದ್ರು. ಒಟ್ಟಾರೆಯಾಗಿ ಹುಬ್ಬಳ್ಳಿ ಹುಡುಗಿಯ ಈ ಸಾಧನೆಗೆ ಇಡೀ ಹುಬ್ಬಳ್ಳಿ ಮಂದಿ ಹೆಮ್ಮೆ ಪಟ್ಟುಕೊಂಡು ಸಿಳ್ಳೆ ಚಪ್ಪಾಳೆ ಮೂಲಕ ಹುರಿದುಂಬಿಸಿದರು. Fastest 400 meters on roller skates blindfolded by a female, Ojal Sunil Nalavadi has attempted this record this morning, and I was very pleased to confirm that this is a new Guinness World Records title with a total of 51.25 seconds.
and I'm very glad that Ojal has achieved this great mark with his extraordinary talent, very dedicated passion and commitment, and I wish her the best for her future endeavors and future record attempts. She's the fastest achiever with a total of 51.25 seconds in all the world, everywhere. So yeah, this is the new record title for the blindfolded 400 meters, and she has achieved. She has actually completely smashed the very difficult minimum record mark that our team had established following very rigid research. So we are very pleased that she has been able to do that, and we wish her even better record marks for this record category and others in the future. I'm Barcelona Jyotiri, and I would like to thank each and every person who have supported me. I would like to thank my coach, Mr. Akshay Suryavamshi sir, my parents who all have supported me, and I would like to thank each and every person who have supported me, and I would like to say thanks to Mr. Victor Fenin sir, and I am very much thankful to all the public people. Bidar jilladinta dasa shreshtha bhakta kanakadasira 532ne jayantina jilleya ella sarkari kacheri mattu shala college galalli acharisalayitu. Allade shukravaradandu jilleya ella grama panchayatigalalli panchayat abhivruddhi adhikarigalu tamma kacherigalalli kanakadasara bhavachitrakke poojeyanna salisi panchayat adhyakshara adhyakshateyalli aaya gramadallina kanakadasara bhavachitragalige pushpa namana ಸಲ್ಲಿಸಿ ಗೌರವ ಸಲ್ಲಿಸಿರುವುದು ಜಿಲ್ಲೆಯ ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ಕಂಡುಬಂತು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಂದು ಏನಂದ್ರೆ ಕನಕದಾಸರ 532ನೇ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಜಯಂತಿ ಆಚರಣೆ ಮಾಡೋದು ಅಲ್ಲದ್ರೆ ಇವತ್ತು ಬೀದರ್ ಘಟಕ ಬಂದರಿಂದ ಮೆರವಣಿಗೆ ಕೂಡ ನಾವು ಬೇಕೊಂಡು ಹೋಗ್ತೀವಿ. ಅದಕ್ಕಾಗಿ ಎಲ್ಲ ನೌಕರರು ವಿನಂತಿ, ತಾವೆಲ್ಲರೂ ಬಂದು ಒಂದು ಮೆರವಣಿಗೆ ಸ್ವೀಕರಿಸಬೇಕು. ಮತ್ತು ಈಗಲೇ ನಮ್ಮ ಅಧಿಕಾರಿ ವರ್ಗದವರು ಏನಂದ್ರೆ ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ಮತ್ತು ಘಟಕ ವ್ಯವಸ್ಥೆ ಎಲ್ಲರೂ ಕೂಡ ಈ ಒಂದು ಜಯಂತಿ ಆಚರಣೆ ಮಾಡೋದಲ್ಲದೆ ವಿಭಾಗದ ಒಂದು ಮೆರವಣಿಗೆ ಕೂಡ ಚಾಲನೆ ನೀಡುತ್ತಾರೆ. ತಾವೆಲ್ಲರೂ ಬಂದು ಈ ಒಂದು ಜಯಂತಿಯನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ತೀನಿ. ಯಡಿಯೂರಪ್ಪ 15 ಜನರನ್ನ ಮಂತ್ರಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಮಂತ್ರಿ ಮಾಡುತ್ತೇವೆ ಎಂದರೆ ಜನ ವೋಟ್ ಮಾಡ್ತಾರೆ ಎಂದು ಹೀಗೆ ಹೇಳಿದ್ದಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಿದ್ಧರಾಗಿದ್ದೇವೆ, 10 ಕಡೆಗಳಲ್ಲಿ ನಾವು ಸ್ಪರ್ಧೆ ಮಾಡುತ್ತೇವೆ ಎಂದರು. ಸೋಲು ಗೆಲುವು ಜನರಿಗೆ ಬಿಟ್ಟಿದ್ದು, ಏನು ತೀರ್ಮಾನ ಮಾಡುತ್ತಾರೋ ಹೇಳಲಾಗದು, ನಾನು ಎಲ್ಲಾ ಕಡೆ ಪ್ರಚಾರ ಮಾಡುತ್ತೇನೆ ಎಂದು ಹೇಳಿದ್ರು. ಯಡಿಯೂರಪ್ಪ 15 ಜನರನ್ನ ಮಂತ್ರಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಹಾಗೆ ಹೇಳಿದರೆ ಚುನಾವಣೆ ಪಾವಿತ್ರತೆ ಎಲ್ಲಿ ಉಳಿಯುತ್ತೆ? ಒಂದೆಡೆ ಅನರ್ಹತೆ ಎತ್ತಿ ಹಿಡಿಯಲಾಗಿದೆ, ಮತ್ತೊಂದೆಡೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ನೀಡಲಾಗಿದೆ. ಯಡಿಯೂರಪ್ಪ ಈಗಲೇ ಮಂತ್ರಿ ಮಾಡುತ್ತೇವೆ ಅನ್ನೋದು ಗೆಲ್ಲುವ ತಂತ್ರದಿಂದ ಎಂದು ಅಸಮಾಧಾನ ಹೊರ ಹಾಕಿದ್ರು. ಮಂತ್ರಿ ಮಾಡುತ್ತೇವೆ ಎಂದರೆ ಜನ ಹೋಟ್ ಮಾಡ್ತಾರೆ ಎಂದು ಹೀಗೆ ಹೇಳಿದ್ದಾರೆ. ಜನರಿಗೆ ಆಸೆ ತೋರಿಸಿ ಗೆಲ್ಲೋ ತಂತ್ರಗಾರಿಕೆ ಇದು, ಜನರ ಬ್ರೈನ್ ವಾಶ್ ಮಾಡುವ ದುರುದ್ದೇಶ ಎಂದು ಕಿಡಿಕಾರಿದ್ರು. ಸೋಲುವ ಭೀತಿಯಿಂದ ಯಡಿಯೂರಪ್ಪ ಎಲ್ಲರನ್ನ ಮಂತ್ರಿ ಮಾಡುತ್ತೇವೆ ಎನ್ನುವುದು ದುರಾದೃಷ್ಟಕರ ಎಂದು HD ದೇವೇಗೌಡರು ಹೇಳಿದ್ರು. ಜನಗಳ ಕೈಲಿ ಇದೆ, ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ಈ ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ. ಯಾಕೆಂದರೆ ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತೇನೆ. ಸ್ವಲ್ಪ ಮಟ್ಟಿಗೆ ಇವತ್ತು ಒಂದೇ ಒಂದು ಮಾತು ಹೇಳಿದಾದರೆ, ಈ ಎಲೆಕ್ಷನ್ ಕಮಿಷನ್ನ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟಲ್ಲಿ, ಯಡಿಯೂರಪ್ಪನ ಎಲ್ರಿಗೂ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ 15 ಜನಕ್ಕೂ. ಅದರ ಪಾವಿತ್ರತೆ ಏನು ಹೇಳಿದ್ದೆ ಅಲ್ಲಿಗೆ? ಮೊದಲು ಎಲ್ಲರೂ ಗೆದ್ದು ಬಂದರು, 104 ಗೆದ್ದು ಬಂದಿದ್ದಾರೆ. 15 ಜನಕ್ಕೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರೆ ಅದರ ಪಾವಿತ್ರತೆ ಏನಿದೆ? ಒಂದು ಕಡೆ ಅದು ಎಲೆಕ್ಷನ್ನು ಡಿಸ್ಕ್ವಾಲಿಫಿಕೇಷನ್ನು ಒಂದು ಕಡೆ ಅಪೀಲ್ ಮಾಡ್ತಾರೆ, ಇನ್ನೊಂದು ಕಡೆ ನಿಂತ್ಕೋಬೇಕು ಅಂತ ಹೇಳ್ತಾರೆ.
ಚಿಂಚೋಳಿ ಪಟ್ಟಣದ ಚಂದಾಪುರದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಭಕ್ತ ಕನಕದಾಸರ ಜಯಂತಿನ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡುತ್ತಾ, ಇಂದಿನ ಪ್ರತಿಯೊಬ್ಬ ಯುವಕರು ಕನಕದಾಸರ ಜೀವನ ಚರಿತ್ರೆಯನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎಂದರು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಗ್ಗೂಡಿ ಕನಕದಾಸರ ಜಯಂತಿ ಆಚರಿಸುತ್ತಿರುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಹಾನ್ ನಾಯಕರ ಜಯಂತಿಯನ್ನ ಹೀಗೆ ಅದ್ದೂರಿಯಿಂದ ಆಚರಿಸಬೇಕು ಎಂದು ಮಾತನಾಡಿದರು. ಬರೀ ಕುರುಬರ ಸಮಾಜಕ್ಕೋಸ್ಕರ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಮ್ಗೇನು ಅವರು ಕೊಡುಗೆ, ಅವ್ರ ಕೊಡುಗೆ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಮತ್ತೆ ಜಯಂತಿ ಮಾಡೋದು ಉದ್ದೇಶ ಪ್ರತಿ ವರ್ಷ ನೆನಪಲ್ಲಿ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ನಡಿಬೇಕು. ಅವ್ರು ಹೆಂಗಿದ್ರು ಭಕ್ತ ಕನಕದಾಸರು, ಅವ್ರ ಸಿದ್ಧಾಂತಗಳು ನಮ್ಮ ಮಾರ್ಗದರ್ಶನ ಆಗಬೇಕು. ಜಾತಿತೀತವಾಗಿ ಎಲ್ಲ ಸಮಾಜ ಒಂದೇ, ಮನುಷ್ಯತ್ವ ಜಾತಿ ಶ್ರೇಷ್ಠ ಅಂತ. ಈ ಸಂದರ್ಭದಲ್ಲಿ ಜಗದೀಶ್ ಸಿಂಗ್ ಠಾಕೂರ್, ಅಶೋಕ್ ಚವ್ಹಾಣ್, ಸಂತೋಷ್ ಗಡಂತಿ, ಆಕಾಶ್ ಕೊಳ್ಳೂರ್, ಶ್ರೀಮಂತ್ ಕಟ್ಟಿಮನಿ, ಭೀಮಶೆಟ್ಟಿ ಮುರುಡಾ, ರಾಜು ಪವಾರ್, ಲಕ್ಷ್ಮಣ್ ಆವಂಟಿ, ಗಿರಿರಾಜ್ ನಾಟಿಕರ್, ವಿಠಲ್ ಕುಸಾಳೆ, ಹನುಮಂತ್ ಬೋವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸೊರೆಬಾನ್ ಗ್ರಾಮದ ಈ ಜಲಧಾರೆ ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದೆ. ಸೊರೆಬಾನ್ ಗ್ರಾಮದ ಆಧ್ಯಾತ್ಮಿಕ ಹಾಗೂ ಪೌರಾಣಿಕ ಹಿನ್ನೆಲೆಯ ಕ್ಷೇತ್ರ, ಶಬರಿ ರಾಮನಿಗಾಗಿ ಇಲ್ಲೇ ಕಾದಿದ್ದಳಂತೆ. ಹಾಗಾಗಿ ಇದಕ್ಕೆ ಶಬರಿಕೊಳ್ಳ ಎಂಬ ಹೆಸರು. ಅದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸುರೇಬಾನ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ಸುಮಾರು 200 ಅಡಿಯಿಂದ ಧುಮ್ಮಿಕ್ಕುವ ಅಂತರ್ಗಂಗೆ ಇದು. ಈ ಸ್ಥಳದ ಬಗ್ಗೆ ಬಹುತೇಕರಿಗೆ ಮಾಹಿತಿ ಇಲ್ಲ. ಆ ಕಾರಣಕ್ಕೂ ಏನು, ಪ್ರವಾಸಿಗರ ಗಜಿಬಿಜಿ ಇಲ್ಲದೆ ಕಸ ಪ್ಲಾಸ್ಟಿಕ್ಗಳ ರಾಶಿ ಇಲ್ಲದೆ ಧನ್ಯಸ್ಥವಾಗಿ ಕಳೆಯುವಂತಿದೆ ಈ ಶಬರಿ ಕೊಳ. ಸುತ್ತಲೂ ಬೆಟ್ಟ ಗುಡ್ಡ, ನಡುವೆ ಹರಿಯುವ ಜಲಧಾರೆ, ಕಾಡಿನ ನಡುವೆ ಹರಿಯುವ ನೀರಿನ ಶಬ್ದ, ಒಟ್ಟಿನಲ್ಲಿ ಶಬರಿ ಕೊಳ ಸೌಂದರ್ಯ ಅನನ್ಯ. ಈ ಗ್ರಾಮದ ಪಶ್ಚಿಮಕ್ಕೆ ಇರುವ 2 ಬೆಟ್ಟಗಳು ಸಂಧಿಸುವ ಕಣಿವೆಯಲ್ಲಿ ಹುಟ್ಟಿ ಧುಮ್ಮಿಕ್ಕುತ್ತಾಳೆ. ಈ ಕಣಿವೆಯ ಇನ್ನೊಂದು ಭಾಗದಲ್ಲಿ ಪ್ರಸಿದ್ಧ ಶಿಲ್ಪಿ ಜಕಣಾಚಾರ್ಯ ಕೆತ್ತನೆಯ ಸುಂದರ ಮಂದಿರವಿದೆ. 2 ಪುಷ್ಕರಣಿಗಳು ನೋಡುಗರ ಮನ ಸೆಳೆಯುತ್ತವೆ. ಆದರೆ ಬೇಸಿಗೆ ಕಾಲದಲ್ಲಿ 2 ಹೊಂಡಗಳ ನೀರು ಒಣಗಿ ಬಣಗುಡುತ್ತಿದ್ದವು. ಆದರೆ ಇದೀಗ ಮಳೆಯಾಗಿದ್ದರಿಂದ ಅಂತರ್ಗಂಗೆ ಹಾಗೂ ಹೊಂಡಗಳು ಭರಪೂರ ನೀರಿನಿಂದ ಕಂಗೊಳಿಸುತ್ತಿವೆ. ಇನ್ನು ಸುಮಾರು 120 ಅಡಿಗಳಷ್ಟು ಎತ್ತರದ ಗುಹೆಯಲ್ಲಿ ಆಕಳ ಮೊಲೆಯಂತೆಯೇ ನೈಸರ್ಗಿಕವಾಗಿ ಕಲ್ಲಿನಲ್ಲಿ ಮೂಡಿದ ಆಕಳ ಮೊಲೆ, ಇದರಲ್ಲಿ ಜಿನುಗುವ ನೀರಿನ ಹಾನಿಗಳ ದೃಶ್ಯವಿದೆ. ಶ್ರೀರಾಮನ ಭಕ್ತಳಾದ ಶಬರಿ ರಾಮ ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಬರುವ ಮಾರ್ಗದಲ್ಲಿ ಕಾದು ತಾನು ಸಂಗ್ರಹಿಸಿದ ಬೋರೆ ಹಣ್ಣುಗಳನ್ನು ನೀಡಿದ ಕತೆ ರಾಮಾಯಣದಲ್ಲಿದೆ. ಅದು ಇದೇ ಸ್ಥಳ ಎನ್ನಲಾಗುತ್ತಿದೆ. ಹಣ್ಣನ್ನು ಸ್ವೀಕರಿಸಿದ ಶ್ರೀರಾಮ ಈಕೆ ಭಕ್ತಿಗೆ ಮೆಚ್ಚಿ ಏನು ವರ ಬೇಕೆಂದು ಕೇಳಿದಾಗ ರಾಮನ ತೊಡೆಯ ಮೇಲೆ ಪ್ರಾಣ ಬಿಡಲು ಬಯಸುತ್ತಾಳೆ. ಪ್ರಾಣ ಹೋಗುವ ಸಂದರ್ಭದಲ್ಲಿ ಬಾಯಿಗೆ ನೀರು ಬಿಡಲು ರಾಮ ಸುತ್ತಲೂ ನೋಡುತ್ತಾನೆ. ನೀರಸಲೆ ಕಾಣದಿದ್ದಾಗ ಬಾಣ ಪ್ರಯೋಗ ಮಾಡಿ ನೀರು ಚಿಮ್ಮಿಸಿದ. ಹೀಗೆ ನೀರು ಚಿಮ್ಮಿದ 2 ಹೊಂಡಗಳು ಇಲ್ಲಿ ಸಾಕ್ಷಿಯಾಗಿ ಉಳಿದುಕೊಂಡಿವೆ. ಗಣಪತಿ ಹೊಂಡದ ನೀರು ಎಂದಿಗೂ ಬತ್ತುವುದಿಲ್ಲ ಎಂದು ಭಕ್ತರು ಹೇಳುತ್ತಾರೆ. ಶಿಲ್ಪಿ ಜಕಣಾಚಾರ್ಯ ಕೆತ್ತಿದ ಶಬರಿದೇವಿಯ ದೇಗುಲ ಇಲ್ಲಿದೆ. ವಿಶಾಲ ಮುಖ ಮಂಟಪವನ್ನ ಹೊಂದಿದೆ. ನವರಂಗವು ಚೆನ್ನಾಗಿ ಇದೆ. ಗರ್ಭಗುಡಿಯಲ್ಲಿರುವ ಶಬರಿ ಮೂರ್ತಿಯು ಸುಮಾರು 5 ಅಡಿ ಎತ್ತರದ ಕಲ್ಲಿನ ಪ್ರಭಾವಳಿಗೆ ಹೊಂದಿಕೊಂಡ ಮೂರ್ತಿಯಾಗಿದೆ. ದೇವಾಲಯದ ಎದುರುಗಡೆ ದೀಪ ಮಾಲಿಕ ಕಂಬವಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿರುವ ಕರ್ನಾಟಕದ ಕಾಂಗ್ರೆಸ್ನ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ನೀಡಿರುವ ಜಾಮೀನು ರದ್ದತಿಗೆ ಜಾರಿ ನಿರ್ದೇಶನಾಲಯ ಮಾಡಿಕೊಂಡ ಮನವಿಯನ್ನ ಸುಪ್ರೀಂ ಕೋರ್ಟ್ ಶುಕ್ರವಾರ ತಳ್ಳಿಹಾಕಿತು. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆ ನಾಗರಿಕರನ್ನ ನಡೆಸಿಕೊಳ್ಳುತ್ತಿರುವ ರೀತಿ ಸರಿಯಿಲ್ಲ ಎಂದು ಜಾರಿ ನಿರ್ದೇಶನಾಲಯದ ಅರ್ಜಿಯನ್ನ ತಳ್ಳಿಹಾಕುವ ಮೊದಲು ನ್ಯಾಯಮೂರ್ತಿ ಆರ್ ಎಫ್ ನಾರಿಮನ್ ಅಭಿಪ್ರಾಯಪಟ್ಟರು. ಪ್ರಕರಣದ ವಿಚಾರಣೆ ಇನ್ನೇನು ಮುಕ್ತಾಯಗೊಂಡಿತು ಎನ್ನುವಾಗ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಜಾಮೀನು ರದ್ದತಿ ಅರ್ಜಿಯನ್ನ ವಜಾ ಮಾಡಬೇಡಿ ಎಂದು ಮನವಿ ಮಾಡಿದರು. ಈ ಮನವಿಗೆ ಸಿಟ್ಟಿನಿಂದ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ನಾರಿಮನ್, ಶಬರಿಮಲೆ ಕುರಿತು ನಮ್ಮ ತೀರ್ಪನ್ನ ಇನ್ನೊಮ್ಮೆ ಓದಿಕೊಳ್ಳಿ, ನಮ್ಮ ತೀರ್ಪುಗಳೊಂದಿಗೆ ಆಟವಾಡಬೇಡಿ, ನಮ್ಮ ತೀರ್ಪುಗಳಿಗೆ ಬೆಲೆ ಇದೆ ಎಂದು ನಿಮ್ಮ ಸರ್ಕಾರಕ್ಕೆ ಹೇಳಿ ಎಂದು ಕಾರವಾಗಿ ನುಡಿದರು. ನ್ಯಾಯಮೂರ್ತಿಗಳ ಮಾತು ಕೇಳಿ ಆಘಾತಗೊಂಡಂತೆ ಕಂಡ ತುಷಾರ್ ಮೆಹ್ತಾ, ಸುಪ್ರೀಂ ಕೋರ್ಟ್ನ ಎಲ್ಲಾ ತೀರ್ಪುಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ, ಗೌರವಿಸುತ್ತೇವೆ ಎಂದು ಅನುನಯದ ದನಿಯಲ್ಲಿ ಹೇಳಿದರು. ಡಿಕೆ ಶಿವಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯವು ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯ 45ನೇ ಸೆಕ್ಷನ್ ಉಲ್ಲೇಖಿಸಿರುವುದನ್ನು ಶಿವಕುಮಾರ್ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದರು. ಈಗಾಗಲೇ ಅನೂರ್ಜಿತಗೊಳಿಸಿರುವ ಸೆಕ್ಷನ್ ಪ್ರಸ್ತಾಪಿಸಿರುವುದು ತಿಳಿದ ನಂತರ ನ್ಯಾಯಮೂರ್ತಿಗಳು ನಾಗರಿಕರನ್ನ ನಡೆಸಿ
ಕಾಣಿಸಿಕೊಳ್ಳುವ ರೀತಿ ಇದಲ್ಲ ಎಂದು ಎಚ್ಚರಿಕೆ ನೀಡಿತು. ರಾಣೆಬೆನ್ನೂರಿನ ಟಿಕೆಟ್ ಅಶೋಕ್ ಕುಮಾರ್ ಪೂಜಾರ್ ಅವರಿಗೆ ನೀಡುತ್ತಿದ್ದೇವೆ, ಆರ್ ಶಂಕರ್ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿಸಿ ಸಚಿವ ಸ್ಥಾನ ನೀಡುತ್ತೇವೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶುಕ್ರವಾರದಂದು ನಗರದಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ ಇದರ ಬಗ್ಗೆ ಸವಿಸ್ತಾರವಾದ ಚರ್ಚೆ ಮಾಡಿದ್ದೇನೆ, ರಾಣೆಬೆನ್ನೂರಿನ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸುತ್ತೇನೆ ಎಂದು ಆರ್ ಶಂಕರ್ ನನಗೆ ಮಾತು ಕೊಟ್ಟಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಅಶೋಕ್ ಕುಮಾರ್ ಪೂಜಾರ್ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಕೆ ಮಾಡುತ್ತಾರೆ ಎಂದು ಹೇಳಿದರು. ರಾಣೆಬೆನ್ನೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಅನರ್ಹ ಶಾಸಕ ಆರ್ ಶಂಕರ್ ಶುಕ್ರವಾರದಂದು ಬೆಳಗ್ಗೆ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ರಾಣೆಬೆನ್ನೂರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ತನಗೆ ಕೊಡಬೇಕು ಎಂದು ಪಟ್ಟು ಹಿಡಿದಿದ್ದ ಅವರು ಸುಮಾರು 45 ನಿಮಿಷಗಳ ಕಾಲ ಬಿಎಸ್ವೈ ಜೊತೆ ಚರ್ಚೆ ನಡೆಸಿದರು. ಬೆನ್ನೂರು ಕ್ಷೇತ್ರದಿಂದ ಗೆದ್ದು ಸ್ವತಂತ್ರವಾಗಿ ಸಚಿವರಾಗಿದ್ದಂಥ ಆರ್ ಶಂಕರ್ ಅವರು ನಿನ್ನೆ ಅವರು ಅವ್ರ ಕುಟುಂಬದವ್ರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೆ, ಈಗಲೂ ಮಾತಾಡಿದೆ. ಭಾಳ ಸಂತೋಷದಿಂದ ರಾಣೆಬೆನ್ನೂರಲ್ಲಿ ಯಾರೇ ಅಭ್ಯರ್ಥಿಯಾದರೂ ಅವ್ರ ಗೆಲುವಿಗಾಗಿ ನಾನು ನಮ್ಮ ಕುಟುಂಬ ಎಲ್ಲ ಹೋಗಿ ಅಲ್ಲೇ ನಿಂತು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವರು ಭರವಸೆ ಕೊಟ್ಟಿದ್ದೇನೆ, ನಿಮ್ಮನ್ನು MLC ಮಾಡಿ ಮಂತ್ರಿ ಮಾಡೋ ಜವಾಬ್ದಾರಿ ನಂದು ಅಂತ. ನನ್ನ ಜೀವನದಲ್ಲಿ ಯಾರ ಬಗ್ಗೆ ಆದರೂ ಒಂದು ಭರವಸೆನ ಕೊಟ್ಟರೆ ನಾನು ಕುರ್ಚಿಗೆ ಅಂಟ್ಕೊಂಡವನ್ನೆಲ್ಲ ಕೊಟ್ಟು ಭರವಸೆನ ಈಡೇರಿಸುವಂಥವನು. ಅದರಿಂದ ಒಂದು ಸಮಸ್ಯೆ ಬಗೆಹರಿದಿದೆ ಆರ್ ಶಂಕರ್ ಅವ್ರದ್ದು. ಅಲ್ಲಿಗೆ ನಮ್ಮ ಅರುಣ್ ಕುಮಾರ್ ಗುತ್ತಲ್ ಅಂತೇಳಿ ರಾಣೆಬೆನ್ನೂರಲ್ಲಿ ಒಳ್ಳೆಯ ಯುವಕ, ಎಲ್ಲರೂ ಸೇರಿ ಅವ್ರಿಗೆ ಸೀಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗ ಬಿ ಫಾರ್ಮ್ ತಗೊಂಡೋಗಿ ಈ ಮನೆಗೆ ಬರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಉಗಾರಪಟ್ಟಣಕ್ಕೆ ಆಗಮಿಸಿದ ಮಾಜಿ ಶಾಸಕ ರಾಜು ಗಾಗಿ ಅವರನ್ನ ಉಗಾರಪಟ್ಟಣದ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಅಪಾರ ಬೆಂಬಲಿಗರು ಅವರನ್ನ ಸ್ವಾಗತಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜು ಗಾಗಿ, ಬಿಜೆಪಿ ಪಕ್ಷದಿಂದ ಆದ ಅವಮಾನ ಮತ್ತು ಕಾರ್ಯಕರ್ತರ ಅಭಿಪ್ರಾಯದೊಂದಿಗೆ ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ರಾಜ್ಯ ನಾಯಕರ ತೀರ್ಮಾನಕ್ಕೆ ಬದ್ಧನಾಗಿ ಅಥಣಿ ಅಥವಾ ಕಗವಾಡ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಹೇಳಿದರು. ಬಿಜೆಪಿ ಪಕ್ಷದಲ್ಲಿ 20 ವರ್ಷದಿಂದ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದರೂ ಸರಿ ನಡೆದುಕೊಂಡರು. ಅದಕ್ಕಾಗಿ ನನಗೆ ಮನಸ್ಸಿಗೆ ಬೇಜಾರಾಗಿ ನಾನು ಮತ್ತು ಸಾಕಷ್ಟು ಎಲ್ಲ ಮತಕ್ಷೇತ್ರದ ಕಾರ್ಯಕರ್ತರ ಒಂದು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಅಭಿಪ್ರಾಯದ ಮೇರೆಗೆ ನಾನಿವತ್ತು ಕಾಂಗ್ರೆಸ್ ಪಕ್ಷವನ್ನು ನಿನ್ನೆ ಸಾಯಂಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ದಿನೇಶ್ ಗುಂಡೂರಾವ್ರವರು MB ಪಾಟೀಲ್ರು ಎಲ್ಲರೂ ನನ್ನ ಬರ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಾಸ ಶ್ರೇಷ್ಠ ಕನಕದಾಸರ ಭಾವಚಿತ್ರ ಮೆರವಣಿಗೆ ಸರ್ಕಾರದ ಅಧಿಕಾರಿಗಳು ಚಾಲನೆ ನೀಡಿದರು. ಕನಕದಾಸರ ಭಾವಚಿತ್ರ ಮೆರವಣಿಗೆಯಲ್ಲಿ ಕುರುಬ ಸಮುದಾಯದ ಜನರು ಡೊಳ್ಳು ಕುಣಿತಕ್ಕೆ ಹೆಜ್ಜೆ ಹಾಕಿದ್ರು. ಮೆರವಣಿಗೆಯಲ್ಲಿ ಸಮುದಾಯದ ಮುಖಂಡರು ಅಧಿಕಾರಿಗಳು ಭಾಗವಹಿಸಿದರು. ಮಾಜಿ ಸಚಿವ ದಿವಂಗತ ಬಾಪುಗೌಡ ದರ್ಶನಾಪುರ ಅವರ 31ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಶಹಾಪುರದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂಸದ ಉಮೇಶ್ ಜಾಧವ್, ಮಾಜಿ ಸಚಿವ ಬಾಪುಗೌಡರ್ ಹೈದರಾಬಾದ್ ಕರ್ನಾಟಕ ಭಾಗದ ಹುಲಿ ಎಂದು ಖ್ಯಾತರಾಗಿದ್ದರು ಎಂದು ನೆನೆದರು. 31ನೇ ಪುಣ್ಯ ಸ್ಮರಣೆ, ಇಲ್ಲಿ ನಾನು MP ಆಗಿ ಈ ಕಾರ್ಯಕ್ರಮ ಬಂದಿಲ್ಲ, ನಾನು ಶರಣಬಸಪ್ಪ ದರ್ಶನಾಪುರ್ ಅವರ ಕ್ಲಾಸ್ಮೇಟ್ ಆಗಿ MLA ಆಗಕ್ಕಿಂತ ಮುಂಚೆನೂ ಇಲ್ಲಿ ಬರ್ತಾಯಿದ್ದೆ, ಬಂದಿದ್ದೀನಿ. ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ, ಹಿಂದಿನ ಹೈದರಾಬಾದ್ ಕರ್ನಾಟಕದ ಹುಲಿ ಅಂತೇಳಿ ಹೆಸರು ಮಾಡಿಕೊಂಡಿದ್ದ ಬಾಪುಗೌಡ ದರ್ಶನಾಪುರ ಅವರ ಜೀವನ ನಮಗೆಲ್ಲ ಸ್ಫೂರ್ತಿ ಇದೆ. ಅಲ್ಲದೆ ಅವರ ಕೊಡುಗೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಶರಣಬಸಪ್ಪ ಗೌಡ ದರ್ಶನಪುರ ಸೇರಿದಂತೆ ಗಣ್ಯರು ಹಾಜರಿದ್ದರು. ಇದೇ ದಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ.